दक्षिण कन्नड मत्तु उडुपी जिल्ले स्थळीय आडळित संस्थेय विधान परिषत् अभ्यर्थियागिरुव कोटा श्रीनिवास पूजारी अवरु विधान परिषत् चुनावणे हिन्नेलेयल्ली प्रचार सभेगागि बेळ्तंगडि तालूकिगे आगमिसिद्दु डिसेंबर 1 रंदु श्री क्षेत्र धर्मस्थळक्के भेटी नीडि धर्माधिकारियाद डॉक्टर डी वीरेंद्र हेग्गडे अवरन्न भेटी माडि आशीर्वाद पडेदु श्री मंजुनाथ स्वामिय दर्शनवन्न पडेदरु ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಅತ್ಯಂತ ಯೋಜನಾಬದ್ಧವಾಗಿ ಚುನಾವಣಾ ಪ್ರಚಾರವು ನಡೆಯುತ್ತಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಫಲವಾಗಿ 25 ಕ್ಷೇತ್ರಗಳಲ್ಲಿ 15 ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಲಿದ್ದೇವೆ ಎಂದರು ದಕ್ಷಿಣ ಕನ್ನಡದ ಸ್ಥಳೀಯಾಡಳಿತ ಸಂಸ್ಥೆ ಅಭ್ಯರ್ಥಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಹಲವಾರು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಮತಯಾಚನೆ ಮಾಡುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು ಇವತ್ತು ನಮ್ಮ ಹರೀಶ್ ಪುಂಜರ ಅವರು ಶಾಸಕರಾಗಿರುವಂತ ಬೆಳ್ತಂಗಡಿ ಕ್ಷೇತ್ರದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ಮತಯಾಚನೆ ಮಾಡುವಂತ ಕಾರ್ಯಕ್ರಮ ನಡೆಯುತ್ತಾ ಇದೆ ಅದರ ಮಧ್ಯದಲ್ಲಿ ನಾನು ಅಂಗಾರ ಅವರು ಮತ್ತು ಶಾಸಕರೆಲ್ಲರೂ ಒಟ್ಟು ಸೇರಿ ಪರಮಪೂಜ್ಯ ವೀರೇಂದ್ರ ಹೆಗಡೆ ಅವರನ್ನು ಭೇಟಿ ಮಾಡಲಿಕ್ಕೆ ಇವತ್ತು ಬಂದೆವು ದೇವರ ದರ್ಶನ ಪಡೆದೆವು ಮತ್ತು ಪೂಜ್ಯ ಹೆಗಡೆ ಅವರು ಕಾವಂದ್ರ ಆಶೀರ್ವಾದ ಮಾಡಿ ನಿಮ್ಮ ಚುನಾವಣೆಗೆ ಯಶಸ್ಸು ಆಗಲಿ ಅನ್ನುವಂತ ಆಶೀರ್ವಾದವನ್ನು ಮಾಡಿದ್ದಾರೆ ದೇವರ ದರ್ಶನ ನಂತರ ನಮ್ಮ ಕಾರ್ಯಕ್ರಮ ಮತ್ತೆ ಮುಂದುವರಿಯಿತು ಅತ್ಯಂತ ಯೋಜನಾಬದ್ಧವಾಗಿ ನಮ್ಮ ಚುನಾವಣಾ ಪ್ರಚಾರ ಕಾರ್ಯ ನಡೆಯುತ್ತಾ ಇದೆ ನಮಗಿರುವ ಎಲ್ಲ ಮತಗಳ ಜೊತೆ ಮತ್ತಷ್ಟು ಮತಗಳು ಸೇರಬಹುದು ಅಂತ ನಮಗೆ ಅನಿಸುತ್ತೆ ನಮ್ಮ ಸರ್ಕಾರ ಮಾಡಿರುವಂತ ಕಾರ್ಯಯೋಜನೆಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗ್ರಾಮ ಪಂಚಾಯತಿನ ಸಬಲೀಕರಣಕ್ಕೆ ಕೊಟ್ಟಿರುವಂತ 15 ಹಣಕಾಸು ಯೋಜನೆ ಅನುಷ್ಠಾನ ಮತ್ತು ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಟ್ಟು ಶ್ರಮ ಇವೆಲ್ಲವೂ ಕೂಡ ನನ್ನ ಗೆಲುವಿಗೆ ಮತ್ತು ನನ್ನ ಮತದ ಹೆಚ್ಚಳಕ್ಕೆ ಕಾರಣ ಆಗುತ್ತೆ ಅಂತ ಅನಿಸುತ್ತೆ ನನಗೆ 25 ಕ್ಷೇತ್ರಗಳಲ್ಲಿ ಸ್ಥಳೀಯಾಡಳಿತ ಸಂಸ್ಥೆಗೆ ಚುನಾವಣೆ ನಡೆಯುತ್ತೆ ಪ್ರಸ್ತುತ ನಮ್ಮದು 6 ಕ್ಷೇತ್ರಗಳಲ್ಲಿ ಮಾತ್ರ ನಾವು ಸ್ಥಳೀಯಾಡಳಿತ ಸಂಸ್ಥೆಯಲ್ಲಿದ್ದೇವೆ ನನಗನ್ಸುತ್ತೆ 15ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ ಅಂತ ಅನಿಸುತ್ತೆ ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಅಂಗಾರ ಬೆಳ್ತಂಗಡಿ ಶಾಸಕರಾದ ಹರೀಶ್ ಪುಂಜಾ ವಿಧಾನ ಪರಿಷತ್ ಶಾಸಕರಾದ ಪ್ರತಾಪ್ ಸಿಂಹನಾಯಕ್ ಕಿಯೋನಿಕ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಹರಿಕೃಷ್ಣ ಬಂಟ್ವಾಳ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಮೂಡಬಿದ್ರೆ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಜಯಂತ್ ಕೋಟ್ಯಾನ್ ಸಂತೋಷ್ ರೈ ಬೋಳಿಯಾರು ಹಾಗೂ ಬಿಜೆಪಿ ಜಿಲ್ಲಾ ಹಾಗೂ ಮಂಡಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನು ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ